subscribe now and press the bell icon. Never miss an update. ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಫುಲ್ ಸೀಸನಲ್ಲಿ ಇದೆಯಲ್ಲ, ಮೆಂತ್ಯ ಸೊಪ್ಪು ಸಿಗ್ತಾ ಇದೆಯಲ್ಲ ಚೆನ್ನಾಗಿ, ಅದಕ್ಕೆ 4 teaspoon ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ. ಅದು ಕಾಯತ್ಲೋ, ಅದಕ್ಕೆ ಕಟ್ ಮಾಡಿರೋಂಥ ಆನಿಯನ್ 3 tablespoon ಹಾಕ್ಕೊಳ್ಳಿ. ಚಟ್ನಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ. ತುಂಬ ಫ್ರೈ ಆಗೋದು ಬೇಡ, ಜಸ್ಟ್ ಸ್ವಲ್ಪ ಸಾಫನ್ ಆದರೆ ಸಾಕು, ಮೆದು ಆದರೆ ಸಾಕು. ನೋಡಿ, ಆಯ್ತು ನೋಡಿ. ಈಗ ಈಗ ಅದಕ್ಕೆ 2 ಭಾಗ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ತುಂಬ ಸ್ಪೈಸಿ ಬೇಡ, ಸಾಧಾರಣ ಮೀಡಿಯಮ್ ಇರೋದು. ಅದನ್ನು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಹಾಗೆ ಎಣ್ಣೆಯಲ್ಲಿ. ಈಗ ಅದಕ್ಕೆ 5-6 ಬೆಳ್ಳುಳ್ಳಿ ಪೌಡರ್ಸ್ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ, ಸುಮ್ಮನೆ ಒಂದು ಕೈ ಆಡಿಸ್ಕೊಳ್ಳಿ ಹಾಗೇನೇ. ಆಯ್ತಲ್ಲ, ಸಾಫನ್ ಆಗುತ್ತೆ ಅಷ್ಟರಲ್ಲಿ. 1 ನಿಮಿಷ ತನಕ ಇದು ಮಾಡಿದ್ರೆ, ಫ್ರೈ ಮಾಡಿದ್ರೆ ಮೆದು ಆಗುತ್ತೆ. ಈಗ ಅದಕ್ಕೆ 2 tablespoon ಕಟ್ ಮಾಡಿರುವಂಥ ಟೊಮೆಟೊ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ, ಕೈ ಆಡಿಸ್ಕೊಂಡ್ರೆ ಸ್ವಲ್ಪ ಸಾಫ್ಟ್, ಮೆದು ಆದರೆ ಸಾಕು. ಆಯಿತು ನೋಡಿ. ಈಗ ಈಗ ಅದಕ್ಕೆ ಅದನ್ನು ತೆಗೆದಿಟ್ಬಿಟ್ಟು ಅದೇ ಪ್ಯಾನ್ಗೆ 2 teaspoon ಎಣ್ಣೆ ಹಾಕ್ಕೊಳ್ಳಿ. ಅದು ಕಾಯತ್ಲು, ಲೋ ಫ್ಲೇಮ್ ಇಡಿ. ಅದು ಕಾಯತ್ಲು, ಅದಕ್ಕೆ 2 ಕಟ್ಟು ಎಲ್ಲ ಇದೆಲ್ಲ ಸ್ಟೆಮ್ ಎಲ್ಲ ಬಿಸಾಡಿ ಖಾಲಿ ಎಲೆ ಮಾತ್ರ ಹಾಕಿದ್ದೀನಿ, ಅದು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಅದರಲ್ಲೇ ಕೈ ಆಡಿಸ್ಕೊಂಡು ಅದು ಒಂಥರ ಕುಕ್ಕಾಗಿ ಮುದ್ದೆ ಆಗಿ ಬರೋ ತನಕ ಅದನ್ನು ಅದರಲ್ಲೇ ಕೈ ಆಡಿಸ್ಕೊಳ್ಳಿ. ನೋಡಿ, ಇವಾಗ ಆಯ್ತು ನೋಡಿ, ಹೌದಾ, ಚೆನ್ನಾಗಿ ಕುಕ್ಕಾಗ್ಬಿಡ್ತು. ಇಷ್ಟೇ ಇಷ್ಟ ಆಗ್ಬಿಡ್ತು ನೋಡಿ, ಕಮ್ಮಿ ಆಗ್ಬಿಡ್ತು ಅಲ್ವಾ. ಈಗ ಅದಕ್ಕೆ 1 pinch ಅರಶಿನ ಪುಡಿ ಹಾಕ್ಕೊಳ್ಳಿ, ಮಿಕ್ಸ್ ಮಾಡಿ ಹಾಗೆ ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ. ಆಯ್ತಲ್ಲ, ಚೂರು ಹುಣಸೆಹಣ್ಣು ಹಾಕ್ಕೊಳ್ಳಿ. ಅದನ್ನು ಅದರೊಳಗೆ ಅದು ಬಿಸಿ ಇದೆಯಲ್ಲ, ಅದರಲ್ಲಿ ಅದನ್ನು ಕವರ್ ಮಾಡಿಬಿಡಿ. ಆವಾಗ ಅದು ಸ್ವಲ್ಪ ಮೆದುವಾಗಿ ಬಂದುಬಿಡತ್ತೆ ಅಷ್ಟೇ, ಇನ್ನೇನಿಲ್ಲ. ಈಗ ತಣ್ಣಗಾದಮೇಲೆ ಮೊದಲು ಫ್ರೈ ಮಾಡಿದ್ದೀವಲ್ಲ ನಾವು ಟೊಮೆಟೊ ನೀರುಳ್ಳಿ ಎಲ್ಲ, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಮತ್ತು ಈ ಸೊಪ್ಪನ್ನು ಕೂಡ, ಸೊಪ್ಪಿನ ಮಿಕ್ಸನ್ನು ಕೂಡ ಹಾಕ್ಕೊಳ್ಳಿ. ಆಯ್ತಲ್ಲ, ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಅದಕ್ಕೆ ರುಚಿಗೆ ತಕ್ಕಷ್ಟು. ಮುಚ್ಚಳ ಮುಚ್ಚಿಬಿಟ್ಟು ಪಲ್ಸ್ ಮಾಡಿ, ನೀರಿಗೇನೇನು ಹಾಕಬೇಡಿ. ಇದು ಗಟ್ಟಿ ಚಟ್ನಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನನಗೆ ಎಷ್ಟು ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸ್ಬೇಕು. ಈಗ 2 teaspoon ಕುಕಿಂಗ್ ಆಯಿಲ್ನ ಅದೇ ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮ್ ಇಡಿ. ಅದು ಕಾಯ್ತಲು, ಅದಕ್ಕೆ ಇದು ಒಗ್ಗರಣೆ. 1/2 teaspoon ಸಾಸಿವೆ ಕಾಳು ಹಾಕ್ಕೊಳ್ಳಿ, ಮತ್ತು 1/2 teaspoon ಜೀರಿಗೆ ಕಾಳು ಹಾಕ್ಕೊಳ್ಳಿ. ಎರಡು ಚೆನ್ನಾಗಿ ಸಿಡಿತಾ ಇದೆಯಪ್ಪ ಇನ್ನೇನು ಅನ್ನಬೇಕಾದ್ರೆ ಎಳೆ ಕರಿ ಲೀವ್ಸು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಎಲ್ಲನೂ ಒಟ್ಟಿಗೆ ಅದರಲ್ಲೇ ಕೈ ಆಡಿಸ್ಕೊಳ್ಳಿ. ಅದು ಎಲ್ಲ ಒಟ್ಟಿಗೆ ಫ್ರೈ ಆಗಿ ಬಂದ್ಬಿಡುತ್ತೆ ಚೆನ್ನಾಗಿ. ನೋಡಿ, ಎಲ್ಲ ಸಿಡಿತಾ ಇದೆ, ಹೌದಾ. ಈಗ ಅದಕ್ಕೆ ಸಣ್ಣ ಕಟ್ ಮಾಡಿರೋಂಥ 2 teaspoon ನೀರುಳ್ಳಿ ಹಾಕ್ಕೊಳ್ಳಿ. ಇದನ್ನಾದರೆ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಯ್ತಲ್ಲ ನೋಡಿ, ಆಗಿ ಬಂತು ನೋಡಿ, ಫ್ರೈ ಆಯ್ತು ನೋಡಿ. ಈಗ ಇದಕ್ಕೆ ಇವಾಗ ನಾವು ರುಬ್ಬಿಟ್ಟಿರೋಂಥ ಚಟ್ನಿನ ಹಾಕ್ಕೊಳ್ಳಿ. ಕೈ ಆಡಿಸ್ತಾ ಇರಿ, ಅದು ಗಟ್ಟಿ ಆಗಿಬಿಟ್ಟು ಎಣ್ಣೆ ಬಿಟ್ಕೊಡ್ಬೇಕು. ಅಷ್ಟರ ತನಕ ನೀವು ಅದನ್ನು ಕೈ ಆಡಿಸ್ತಾ ಇರಬೇಕು. ಲೋ ಫ್ಲೇಮಲ್ಲೇ ಮಾಡಿ 2-3-4-5 ನಿಮಿಷನೂ ಆಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಥಿಕ್ಕನ್ ಆಯಿತು, ಹೌದಾ, ಗಟ್ಟಿ ಆಯಿತು, ಮತ್ತು ಆಯಿಲ್ ಎಣ್ಣೆ ರಿಲೀಸ್ ಆಯಿತು. ಈಗ ನಿಮಗೆ ರೆಡಿ ಆಯಿತು ಯಮ್ಮಿ ಮೆಥಿಲಿ ಇದ್ರದ್ದು ಚಟ್ನಿ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕೆಲವು ಲಿಂಕ್ ಹಾಕಿರ್ತೀನಿ, ದಯಮಾಡಿ ಚೆಕ್ ಮಾಡಿ. ಬಾಯ್, ಸೀ ಯು ಲೇಟರ್.